ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್‌ಲೈನ್ಸ್ ಕೇರ್ಪೇಡೆ ತಾಲೂಕಿನ ಅಕ್ಕಿಯ ಬಾಳಿನಲ್ಲಿ ಭೀಕರ ಕೊಲೆ ಆಟೋ ಚಾಲಕ ನಾಶಿರ್ ಅಹಮದ್ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಆರೋಪಿಗಳ ಬಂಧನಕ್ಕೆ ಕುಟುಂಬದವರ ಒತ್ತಾಯ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡಿಕೊಳ್ಳದ ನಿರಾಣಿ ಶುಗರ್ಸ್ ಕಾರ್ಖಾನೆ ನೌಕರರ ಬದುಕು ಅತಂತ್ರ ಕಾಂಗ್ರೆಸ್ ಮುಖಂಡ ರವೀಂದ್ರ ಆರೋಪ ಶ್ರೀರಂಗಪಟ್ಟಣದಲ್ಲಿ ನಿಲ್ಲದ ಕುಂಭದ್ರೋಣ ಅವಾಂತರ ರೈತರ 106 ಎಕರೆ ಬೆಳೆ ನಾಶ ಶಾಸಕ ರವೀಂದ್ರ ಶ್ರೀಕಂಠಯ್ಯರವರಿಂದ ಪರಿಶೀಲನೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕ್ಯಾಂಟರ್ ವಿದ್ಯುತ್ ಕಂಬಗಳಲ್ಲಿ ಅವಾಂತರ ನಾಗಮಂಗಲದಲ್ಲಿ ಕಾರನ್ನು ಅವಾಯ್ಡ್ ಮಾಡಲು ಹೋದಾಗ ಜರುಗಿದ ಘಟನೆ ಬಾಳೆ ಬೆಳೆದ ರೈತನ ಬದುಕು ಅತಂತ್ರ ಕೇಳುವರಿಲ್ಲ ಅನ್ನದಾತನ ಗೋಳು ಜನಪ್ರತಿನಿಧಿಗಳ ವಿರುದ್ಧ ಪ್ರಾಂತ ರೈತ ಸಂಘ ಆರೋಪ ಕೇರ್ಪೇಟೆ ತಾಲೂಕಿನ ಹಕ್ಕಿಯಬ್ಬಳು ಗ್ರಾಮದ ಆಟೋ ಚಾಲಕ ನಾಸಿರ್ ಅಹಮದ್ ಎಂಬ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಭರ್ಭರವಾಗಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಆಲಂಬಡಿ ಕಾವಲು ದರ್ಗಾ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಜರುಗಿದೆ ನಾಸಿರ್ ಅಹಮದ್ ಹಲವು ವರ್ಷಗಳಿಂದ ಆಟೋ ಚಾಲಕ ವೃತ್ತಿಯನ್ನು ನಂಬಿಕೊಂಡು ಕೆಲಸ ಮಾಡುತ್ತಿದ್ದ ಎಂದು ಹೇಳಲಾಗಿದೆ ಇದು ಕುಟುಂಬದ ಕಡೆಯಿಂದ ನಡೆದಿರತಕ್ಕಂಥ ದುಷ್ಕೃತ್ಯವ ಅಥವಾ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರತಕ್ಕಂತಹ ಅದು ಹತ್ಯೆಯ ಎಂಬುದು ಕೂಡ ಇದುವರೆಗೂ ಕೂಡ ಗೊತ್ತಾಗಿಲ್ಲ ಪೊಲೀಸರು ಆರೋಪಿಗಳ ಶೋಧಕ್ಕೆ ವ್ಯಾಪಕ ತನಿಖೆಯನ್ನು ನಡೆಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಆರ್ ನಿರಂಜನ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶ್ವಾನದಳ ಮತ್ತು ಬೇರಳಚಿತ್ರದೊಂದಿಗೆ ಆಗಮಿಸಿದ ಪೊಲೀಸರು ಆರೋಪಿಗಳ ಶೋಧಕ್ಕೆ ಬಲೆ ಬೀಸಿದ್ದಾರೆ ನಾಜಿರ್ ಅಹಮದ್ ಕೊಲೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಪೊಲೀಸರು ಆರೋಪಿಗಳ ಶೋಧಕ್ಕೆ ವ್ಯಾಪಕ ಬಲೆ ಬೀಸಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಫೋನ್ ಮಾಡಿಬಿಟ್ಟು ಕರೆಸಿರೋದು ಸರ್ ಇವರು ನಮ್ಮ ಫ್ರೆಂಡ್ಗೆ ಏನು ಕೆಲಸ ಮಾಡ್ತಾರೆ ನಾಶಿರ್ ಡ್ರೈವರ್ ಸರ್ ಡ್ರೈವರ್ ಯಾರು ಫೋನ್ ಮಾಡಿದ್ದು ಅವ್ರು ಮಿಸ್ಸಸ್ಸು ಸರ್ ಅಂದರೆ ಒಂದು ಎರಡು ಮೂರು ಗಂಟೆಗೆ ಬೈಕ್ ತೊಗೊಂಡು ಬಂದ ನೀವೇ ಕಡೆ ಬರೀ ಮಾತಾಡಿರೋದ ನಾಶಿರ್ ಜೊತೆ ಇಷ್ಟು ಗಂಟೆಲ್ಲಿ ಒಂದು ಎರಡೂವರೆ ಮೂರು ಗಂಟೆ ಆಯ್ತು ಸರ್ ಅವ್ರಿಗೆ ಏನು ಯಾರು ಮಾಡೋರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು ಸರ್ ಘಟನೆ ಹಿನ್ನೆಲೆಯಲ್ಲಿ ಮೃತನ ಸಂಬಂಧಿಕರು ಕೊಲೆ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಅಣ್ಣಂದು ಸಿಂಗಳಿಯಲ್ಲಿ ಮರ್ಡರ್ ಆಗಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಕೊಚ್ಚಾಕಿ ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ದಾರೆ ಸ್ಪಾಟಲ್ಲಿ ಇದರಲ್ಲಿ ನಮ್ಗೆ 24 ಗಂಟೆ ಟೈಮಲ್ಲಿ ಎಲ್ಲ ಎನ್ಕ್ವೈರಿ ಬೇಕು ಇಲ್ಲ ಅಂದರೆ ನಾವು ಉಗ್ರರಾಗಿ ಹೋರಾಟ ಮಾಡ್ತೀವಿ ಯಾರೋ ತಂಡೆಗೆ ಹೋಗಲ್ಲ ನಮ್ಮ ಅಣ್ಣ ಯಾರ್ದು ಬಗ್ಗೆ ಮ್ಯಾಟ್ರಲ್ಲಿ ಯಾವುದು ಇಲ್ಲ ಇವಾಗ ಅಂತ ಊರಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ಕೇಳ್ಬೋದು ಅವನು ಹೋಗೋ ಬಾರೋ ಅಂತ ಮಾತಾಡಲ್ಲ ಯಾರಿಗೂ ಆ ಥರ ಸಾಧು ಮನುಷ್ಯ ಅವನು ನಮ್ಮ ಅಣ್ಣ ನಮ್ಮ ದೇವ್ರಂತ ಅಣ್ಣ ಅವ್ನಿಗೆ ಸಾಯಿಸಿರೋರ್ನ ಸುಮ್ಮನೆ ಬಿಡ್ಬೇಡಿ ದಯವಿಟ್ಟು ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಹುಡುಕಿ ಕೊಡಿ ನಮ್ಮ ಅಣ್ಣನಿಗೆ ನಮ್ಮ ಅಣ್ಣ ನಿಷ್ಠುರವಾಗಿ ಕೊಲೆ ಮಾಡಿದ್ದಾರೆ ನಮ್ಮ ಅಣ್ಣನ ಪಾಂಡುಪುರದ ನಿರಾಣಿ ಶುಗರ್ಸ್ ಕಾರ್ಖಾನೆ ಆಡಳಿತ ಮಂಡಳಿ ಇದುವರೆಗೂ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡಿಕೊಳ್ಳದೆ ಮೀನಾ ಮೇಷ ಎಣಿಸುತ್ತಿದ್ದು ಇದರಿಂದ ನೌಕರರಿಗೆ ತೊಂದರೆಯಾಗುತ್ತಿದೆ ಕೂಡಲೇ ನಿರಾಣಿ ಆಡಳಿತ ಮಂಡಳಿ 20 ಕೋಟಿ ರೂಪಾಯಿ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡಿದರೆ ನೌಕರರ ಜೀವನ ಉತ್ತಮವಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರವೀಂದ್ರ ತಿಳಿಸಿದರು ಬುಧವಾರ ನಿರಾಣಿ ಶುಗರ್ಸ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಾದ ಅಶ್ವತಿರವರನ್ನು ಭೇಟಿ ಮಾಡಿ ಸಮಗ್ರ ವಿವರಣೆಯನ್ನು ನೀಡಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ರವೀಂದ್ರ ಕಾರ್ಖಾನೆಯನ್ನು 40 ವರ್ಷಕ್ಕೆ 405 ಕೋಟಿ ರೂಪಾಯಿಗೆ ಗುತ್ತಿಗೆ ನೀಡಲಾಗಿದೆ ಆದರೆ ಇದುವರೆಗೂ ಕಾರ್ಖಾನೆಯನ್ನು ಅಗ್ರಿಮೆಂಟ್ ಮಾಡಿಲ್ಲ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಈ ವೇಳೆಗೆ ಅಗತ್ಯ ಕ್ರಮ ಜರುಗಿಸಲಾಗುತ್ತಿತ್ತು ಆದರೆ ನಿರಾಣಿ ವಿಚಾರದಲ್ಲಿ ಮೃದು ಧೋರಣೆ ತೋರುತ್ತಿರುವುದು ಸರಿಯಲ್ಲ ಎಂದು ದೂರಿದರು ನಾನು ಹೇಳೋದು ನಿಮ್ದು ಈಗ ಆಲ್ರೆಡಿ ಅಗ್ರಿಮೆಂಟ್ ಆಗೋಗಿದೆ ಆದರೆ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿಲ್ಲ ನೀವು ಒಪ್ಕೊಂಡು ಆಲ್ರೆಡಿ ಫ್ಯಾಕ್ಟ್ರಿನ ನಡೆಸ್ತಾ ಇದ್ದೀರಿ ಇದು 2ನೇ ವರ್ಷ ಆಲ್ರೆಡಿ ನಡೆಸ್ತಾ ಇದ್ದೀರಿ ಈ 2 ವರ್ಷ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ ಫ್ಯಾಕ್ಟ್ರಿನ ನಡೆಸುವಾಗ ನಾವು ಯಾಕೆ ಸುಮ್ಮನಿದ್ದೀವಿ ಅಂದರೆ ರೈತರಿಗೇನೋ ಒಳ್ಳೇದಾಗ್ತದೇನೋ ಇವತ್ತಲ್ಲ ನಾಳೆ ಮಾಡ್ಕೋತಾರೆ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದದ್ದೆ ಅನ್ನೋ ಥರದಲ್ಲಿ ಕಾಯ್ದು ನೋಡಿದ್ರೆ 3 ತಿಂಗಳಿಲ್ಲ 6 ತಿಂಗಳಿಲ್ಲ ವರ್ಷ ಆದರೂ ಇಲ್ಲ 2ನೇ ವರ್ಷ ಆದರೂ ಇಲ್ಲ ಆದರೆ ಏನಿದ್ರ ಅರ್ಥ ಇದೇ ಕೆಲಸ ಯಾರಾದರೂ ಕಾಮನ್ ಮ್ಯಾನ್ ಯಾವನಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಹಿಂಗೆ ಗೌರ್ಮೆಂಟ್ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಬಿಟ್ಬಿಡ್ತಾರಾ ಕಾರ್ಖಾನೆ ಆರಂಭವಾದ 1 ತಿಂಗಳು ಮಾತ್ರ ಎಲ್ಲವೂ ಸರಿಯಾಗಿತ್ತು
ಬ್ರೋಕರ್ಗಳಿಗೆ ಪರ್ಮಿಟ್ ಕೊಡುತ್ತಿದ್ದಾರೆ, ಆದರೆ ರೈತರಿಗೆ ಕೊಡುತ್ತಿಲ್ಲ. ಒಂದು ಟನ್ಗೆ 400 ರಿಂದ 700 ರೂಪಾಯಿ ಸುಲಿಗೆಯಾಗುತ್ತಿದೆ. ಇದು ಖಾಸಗೀಕರಣದ ಪ್ರಭಾವವಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಎಂದರು. ಬ್ರೋಕರ್ಗಳಿಗೆ ಇವರು ಪರ್ಮಿಟ್ ಕೊಡ್ತಾರೆ, ರೈತರಿಗೆ ಪರ್ಮಿಟ್ ಕೊಡೋದಿಲ್ಲ, ಬ್ರೋಕರ್ಗಳಿಗೆ ಪರ್ಮಿಟ್ ಕೊಡ್ತಾರೆ. ಈ ಬ್ರೋಕರ್ ಕೂಲಿ ಆಳು ಕಡ್ಕೊಂಡು ಓಡಿಸೋದಕ್ಕೆ ಅವನು ರೈತನ ಹತ್ರ 400-500 ರೂಪಾಯಿಗೆ ಕಡಿಮೆಗೆ ಅವನು ತಗೋತಾನೆ. ಆದರೆ ಪರ್ಮಿಟ್ ಅವನು ರೈತನ ಹೆಸರಲ್ಲೇ ಇರ್ತದೆ, ಇವರೆಲ್ಲೂ ಕಳ್ಳತನಕ್ಕೆ ಕಳ್ಳಲ್ಲ, ರೈತನ ಹೆಸರಲ್ಲೇ ಇರುತ್ತೆ. ಆದರೆ ಪರ್ಮಿಟ್ ಇವನು ಕೊಟ್ಬಿಟ್ಟು ಇವನು ಅಲ್ಲಿ ಇವನ ರೇಟಿಗೆ ತಕ್ಕಂತೆ ಇವನು ಓಡಿಸ್ಕೊಂಡು ಇವತ್ತು 1 ಟನ್ಗೆ 400-700 ರೂಪಾಯಷ್ಟು ಪ್ರತಿ ರೈತನಿಗೆ ನಷ್ಟ ಆಗಿದೆ. ಇದು ಖಾಸಗೀಕರಣದ ಪ್ರಭಾವ. ಈ ಥರ ದಲ್ಲಾಳಿಗಳನ್ನು ಎಂಕರೇಜ್ ಮಾಡುವಂಥದ್ದು ಈ ಖಾಸಗಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದೊಂದು ಲಾಬಿ ಇದೆ ನಿರಾಣಿ ಶುಗರ್ಸಲ್ಲಿ. ಈಗ ಇವರು ಮಾಡಬೇಕಾಗಿರೋದಿಷ್ಟೇ, ರಿಜಿಸ್ಟರ್ನ ಅಗ್ರಿಮೆಂಟ್ ಮಾಡಿ 20 ಕೋಟಿ ರೂಪಾಯಿ ದುಡ್ಡನ್ನು ನಿರಾಣಿ ಕಟ್ಟಿದ್ರೆ ಇವ್ರ ಜೀವನ ಸೆಟ್ಲ್ ಆಯ್ತದೆ, ಇವ್ರ ಜೀವನ ಸೆಟ್ರೇಟ್ ಆಯ್ತದೆ, ನಿಮ್ಮದು ಲೀಗಲೈಸ್ ಆಯ್ತದೆ, ನಿಮ್ಮವು ಕೆಲಸ ಆಯ್ತವೆ. ಶ್ರೀರಂಗಪಟ್ಟಣ ತಾಲೂಕಿನ ಚನ್ನಗಿರಿ ಕೊಪ್ಪಲು ಸರಹದ್ದಿನಲ್ಲಿ ಹರಿಯುವ ಅತ್ತಿಹಳ್ಳ ಕುಂಭದ್ರೋಣ ಮಳೆಗೆ ಉಕ್ಕಿ ಹರಿದು 100 ಎಕರೆ ಬೆಳೆ ನಾಶವಾಗಿದ್ದು, ಕ್ಷೇತ್ರದ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಬುಧವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅತ್ತಿಹಳ್ಳದ ಪಕ್ಕದ ಮೇಲ್ಗಾಲುವೆ ನೀರಿನ ಪ್ರವಾಹಕ್ಕೆ ಮುರಿದು ಬಿದ್ದಿದ್ದು ಆದಷ್ಟು ಶೀಘ್ರ ದುರಸ್ತಿ ಮಾಡುವಂತೆ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದರು. ಒಡೆದೋಗಿದೆ, ಒಂದೋ ಎರಡೋ ಒಡೆದೋಗಿದೆ, ಬಾಕಿ ಸರಿ ಇದೆ. ಅದನ್ನು ಕ್ರೈನ್ ತರಿಸಿ ವಾಪಸ್ ಕೂರಿಸಿ ಒಡೆದೋಗಿರೋದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗ್ತದೆ. ಅಡ್ಡಾಳ ಬಂದು ಲೋಕ ಮಳೆ ಬಂದು ಅಡ್ಡಾಳ ಬಂದೈತೆ, ನೀರು ಜಾಸ್ತಿ ಅತಿ ಹೆಚ್ಚಾಗಿ ಬಂದು ಕಟ್ಟೆ ಇದು ನೀರು ಹೋಗುತ್ತೆ, ಇದೆಲ್ಲ ಕೆರೆ ಎಲ್ಲ ಹೊಡೆದೋಗಿದೆ ಸರ್, 25 ಎಕರೆ ಹಿಂಗೆ ನೀರು ಹೋಗುತ್ತೆ ಸರ್. ಅದರಿಂದ ಈಗ ನಮ್ಗೆ ಇಮಿಡಿಯೆಟಾಗಿ ನಮಗೆ ಸೇತುವೆ ಕಟ್ಕೊಡ್ಬೇಕು. ಕಂದಾಯ, ತೋಟಗಾರಿಕೆ, ಕೃಷಿ, ನೀರಾವರಿ ಇಲಾಖೆಗಳಿಂದ ಜಂಟಿ ಸರ್ವೆ ನಡೆಸಿ ಬೆಳೆ ನಷ್ಟದ ಅಂದಾಜು ಸಿದ್ಧಪಡಿಸುವಂತೆ ಅವರು ಹೇಳಿದರು. 300 ಎಕರೆ ನೀರಾವರಿ ಜಮೀನು ಆಗಬೇಕು. ಈಗ ನೀರಿಗೆ ಒದಗಿಸೋಕ್ಕೆ ಸೂಪರಿಟೆಂಡೆಂಟ್ ಇಂಜಿನಿಯರ್ ಅವ್ರಿಗೆ ಇಲ್ಲೇ ದೂರವಾಣಿ ಮೂಲಕ ಮಾತಾಡಿ ತಕ್ಷಣದಿಂದ ನಾಳೆಯಿಂದನೇ ಇದೇನು ಒಡೆದೋಗಿದೆ ಇದು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಅವರು ರೆಡಿ ಮಾಡ್ತಾ ಇದ್ದಾರೆ, ಸರ್ಕಾರದಿಂದ ಇದಕ್ಕಾದಷ್ಟು ಬೇಗ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ದೀನಿ. ತಹಶೀಲ್ದಾರ್ ಶ್ವೇತಾ, ಎನ್ ರವೀಂದ್ರ ಇತರರು ಜೊತೆಗಿದ್ದರು. ರೈತರು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ನಂತರ ಸಕ್ಕರೆ ಕಾರ್ಖಾನೆ ಮಾಲೀಕರು 3 ಕಂತುಗಳಲ್ಲಿ ಹಣ ಪಾವತಿಸಬಹುದೆಂದು ಪ್ರಸ್ತಾವನೆ ಸಲ್ಲಿಸಿರುವ ಕೇಂದ್ರದ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗದ ಶಿಫಾರಸನ್ನು ರೈತ ವಿರೋಧಿಯಾಗಿದ್ದು ಸಕ್ಕರೆ ಕಂಪನಿಗಳ ಲಾಭಿಗೆ ಮಣಿದಿದೆ ಸರ್ಕಾರ. ಇದನ್ನು ತಿರಸ್ಕರಿಸಿ 14 ದಿನಗಳೊಳಗೆ ಹಣ ಪಾವತಿ ಮಾಡಬೇಕೆಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿವೆ. ಮಳವಳ್ಳಿಯ ಪ್ರಾಂತ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕರಾದ ಭರತರಾಜ್, ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಕೇಂದ್ರ ಸರ್ಕಾರ ಘೋಷಿಸಿದ MRP ಬೆಲೆಗಳಿಗೆ ಅನುಗುಣವಾಗಿ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬಿಗೆ 3 ಕಂತುಗಳಲ್ಲಿ ಹಣ ಪಾವತಿಸಬಹುದು ಹಾಗೂ ಇದು ಪ್ರಸ್ತುತ 2021-22 ಸಾಲಿನಿಂದ ಜಾರಿಗೆ ಬರಬಹುದು ಎಂದು ತಿಳಿಸಿದೆ. ಇದು ರೈತರ ಹಿತಾಸಕ್ತಿಗೆ ಮಾರಕವಾಗಿದ್ದು ಕಾರ್ಪೊರೇಟ್ ಕಂಪನಿಗಳ ಪರವಾದ ಶಿಫಾರಸನ್ನು ತಿರಸ್ಕರಿಸಬೇಕೆಂದು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಒತ್ತಾಯಿಸಿದೆ ಎಂದರು. ಅದು 1 ತಿಂಗಳ ನಂತರ ಕೊಡ್ತಕ್ಕಂಥದ್ದು ಮತ್ತೆ 20% ಹಣವನ್ನು 1 ತಿಂಗಳು ಅಥವಾ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆಯನ್ನು ಮಾರಾಟ ಮಾಡಿದ ನಂತರ ಆ ರೈತರಿಗೆ ಹಣ ಪಾವತಿ ಮಾಡಬಹುದು ಅಂತಕ್ಕಂಥ ಶಿಫಾರಸು ಏನಿದೆಯೋ ಇದು ರೈತ ವಿರೋಧಿಯಾದಂಥ ನೀತಿ ಮತ್ತು ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ನೀತಿ ಅಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಲಿಂಗರಾಜ ಮೂರ್ತಿ, ಪ್ರವೀಣ್ ಧ್ರುವ, ನಾಗೇಗೌಡ ಸೇರಿದಂತೆ ಇನ್ನಿತರರಿದ್ದರು. ಕರ್ನಾಟಕದಲ್ಲಿ GMO ಸೀಮಿತ ಪ್ರಯೋಗಗಳಿಗೆ MS ರಾಲೀಸ್ ಇಂಡಿಯಾ ಲಿಮಿಟೆಡ್ನ ಅರ್ಜಿಗಾಗಿ ಅಥವಾ ಯಾವುದೇ ಇತರ ಅಪ್ಲಿಕೇಶನ್ ವಿರುದ್ಧ ಪರವಾನಗಿ ನೀಡುವ ಕ್ರಮವನ್ನು ಖಂಡಿಸುವುದಾಗಿ ಬಯಲುಸೀಮೆ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಶಂಕರಯ್ಯ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರ ಮತ್ತು ಕೃಷಿ ವ್ಯವಸ್ಥೆಯಲ್ಲಿನ GM ತಂತ್ರಜ್ಞಾನವು ಅನಗತ್ಯ, ಅಸುರಕ್ಷಿತ ಮತ್ತು ಅನಪೇಕ್ಷಿತವಾಗಿದ್ದು ಇದು ಅಸುರಕ್ಷಿತ ಮತ್ತು ವಿಫಲ ತಂತ್ರಜ್ಞಾನವಾಗಿದೆ ಮತ್ತು ಪ್ರಪಂಚದ ಬಹುಪಾಲು ದೇಶಗಳು GM ಬೆಳೆಗಳನ್ನು ಕೃಷಿಗೆ ಅಳವಡಿಸಿಕೊಂಡಿಲ್ಲ. GM ಬೆಳೆಗಳ ಮೇಲೆ ಸಕ್ರಿಯ ನಿಷೇಧ ಹೇರುವ ದೇಶಗಳು ಮತ್ತು ಪ್ರದೇಶಗಳ ಸಂಖ್ಯೆ ವಾಸ್ತವವಾಗಿ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ರ್ಯಾಲಿಸ್ ಇಂಡಿಯಾದ GMO ಅಥವಾ ಯಾವುದೇ ಇತರ ಘಟಕಗಳದ್ದು ಆಗಿರಬಹುದು, ಕರ್ನಾಟಕ ಸರ್ಕಾರವು ಇಂತಹ ಕ್ಷೇತ್ರ ಪ್ರಯೋಗಗಳಿಗೆ ಯಾವುದೇ NOC ನೀಡುವಂತಿಲ್ಲ ಎಂದರು. ತೆಗೆದಂತಹ ಜೀನ್ಸ್ ಅನ್ನ ಸಸ್ಯದ ಮೇಲೆ ಪ್ರಯೋಗ ಮಾಡೋದು ಅಂತ ಹೇಳ್ತಾರೆ.
ಸಸ್ಯದಿಂದ ಸಸ್ಯಕ್ಕೆ ಮಾಡೇ ಇಷ್ಟೊಂದು ಅವಾಂತರ ಆಗದೆ ಯಾವುದೇ ಆಹಾರ ತಿಂದರೆ ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಕಡಿಮೆ ಅದರಿಂದ ಅವತ್ತಿಗೆ ಸಿಕ್ಕಾಬಟ್ಟೆ ಕ್ರಿಮಿನಾಶಕ ಕೀಟನಾಶಕ ಕಳೆನಾಶಕ ಎಲ್ಲ ಬಳಸಬೇಕು ಇಂತಹ ಅವಸ್ಥೆ ನಮಗೆ ಬೇಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂದರೆ ನಾವೆಲ್ಲರೂ ನಮ್ಮ ದೇಶೀಯ ಕೃಷಿಯನ್ನೇ ಮಾಡಬೇಕು ದೇಶೀಯ ಬೀಜಗಳನ್ನೇ ಬಳಸಬೇಕು ಗೋಷ್ಠಿಯಲ್ಲಿ ಬೋರೇಗೌಡ ಯೋಗಿ ದ್ಯಾವೇಗೌಡ ಉಪಸ್ಥಿತರಿದ್ದರು ಹಿಂಬದಿಯಿಂದ ವೇಗವಾಗಿ ಬರುತ್ತಿದ್ದ ಕಾರನ್ನು ಅವಾಯ್ಡ್ ಮಾಡಲು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕ್ಯಾಂಟರ್ ಬಲಭಾಗದಲ್ಲಿದ್ದ ವಿದ್ಯುತ್ ಕಂಬವನ್ನು ಉರುಳಿಸಿ ಸ್ವಲ್ಪದರಲ್ಲೇ ಪಾರಾದಂತಹ ಒಂದು ಘಟನೆ ನಾಗಮಂಗಲ ಪಟ್ಟಣದಲ್ಲಿ ಜರುಗಿದೆ ಬೆಂಗಳೂರು ಕಡೆಯಿಂದ ಕ್ಯಾಂಟರ್ ಒಂದು ಮೈಸೂರು ಕಡೆಯಿಂದ ಬರುತ್ತಿದ್ದು ಪಟ್ಟಣದ ವಸಂತ ಹೋಟೆಲ್ ಬಳಿ ಹಿಂಬದಿಯಿಂದ ವೇಗವಾಗಿ ರಾಂಗ್ ಸೈಡ್ನಲ್ಲಿ ಲಾರಿಯನ್ನು ಹಿಂದಿಕ್ಕಿ ಹೋಗುವ ಸಮಯದಲ್ಲಿ ಕ್ಯಾಂಟರ್ ಡಿವೈಡರ್ ಗುದ್ದಿ ಬಲಭಾಗದಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಂಬ ಉರುಳಿ ಬಿದ್ದಿದ್ದು ಲೈಟ್ಗಳು ಚಿಲ್ಲಾಪಿಲ್ಲಿಯಾಗಿ ವಿದ್ಯುತ್ ಮತ್ತು ಕೇಬಲ್ ವೈರ್ಗಳು ಕಿತ್ತುಕೊಂಡು ಹೋಗಿವೆ ಕ್ಯಾಂಟರ್ ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ ಬಾಳೆ ಬೆಳೆದು ಬಾಳನ್ನು ಬಂಗಾರ ಮಾಡಿಕೊಳ್ಳಲು ಹೊರಟ ರೈತನ ಮನೆ ಹಾಳಾಗಿದೆ ಇವರ ಗೋಳನ್ನು ಯಾರೂ ಕೂಡ ಕೇಳ್ತಿಲ್ಲ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದಲ್ಲ ಬರೀ ಗೋಳು ಮನುಷ್ಯತ್ವ ಇದ್ದರೆ ಈಗಲಾದರೂ ಅವರ ಗೋಳು ಕೇಳಿ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಭರತರಾಜ್ ಮಳವಳ್ಳಿಯಲ್ಲಿ ಒತ್ತಾಯಿಸಿದರು ಒಂದು ಎಕರೆ ಬಾಳೆ ಬೆಳೆಯಲು ಕನಿಷ್ಠ 75,000 ರೂಪಾಯಿಯಿಂದ 1,00,000 ರೂಪಾಯಿ ಖರ್ಚಾಗುತ್ತದೆ ಬಾಳೆ ಸಸಿಗಳನ್ನು ಬೆಂಗಳೂರಿನಿಂದ ಒಂದು ಸಸಿಗೆ 20 ರೂಪಾಯಿಗಳನ್ನು ಕೊಟ್ಟು ತಂದು ನಾಟಿ ಮಾಡಬೇಕು ಎಕರೆಗೆ 1,200 ಸಸಿಯಂತೆ 20,000-25,000 ರೂಪಾಯಿ ಸಸಿಗಳಿಗೆ ಖರ್ಚಾಗುತ್ತದೆ 11-12 ತಿಂಗಳು ಗಿಡ ಬೆಳೆಸಿ ಉತ್ತಮ ಗೊನೆ ಬಂದಿದ್ದರೂ ಕೊಂಡುಕೊಳ್ಳುವವರಿಲ್ಲದೆ ಹಣ್ಣುಗಳು ಕೊಳೆತು ಬೀಳುತ್ತಿವೆ ಎನ್ನುತ್ತಾರೆ ಕಿರ್ಗಸೂರಿನ ಪ್ರವೀಣ್ ಧ್ರುವ ರವಿ ಎಂಬ ಬಾಳೆ ಬೆಳೆಗಾರರು 3.5 ಎಕರೆಗೆ 3,300 ಗಿಡ ಹಾಕಿದ್ದೀನಿ ಕಡಿಮೆ ಅಂದರೂ 6,00,000 ರೂಪಾಯಿ ಖರ್ಚು ಮಾಡಿದ್ದೀನಿ ಇದನ್ನು ಬೆಳೆ ಆಗಿದ್ದರೆ ನನಗೆ ಕಡಿಮೆ ಅಂದರೆ 10,00,000 ಮೇಲಾಗುತ್ತಿತ್ತು ಆದರೆ ನನಗೆ ರೇಟೇ ಸಿಕ್ಕಿಲ್ಲ ಸರ್ ಈಗ ಮಾರ್ಕೆಟಿಂಗ್ ಹೋದರೆ 2 ರೂಪಾಯಿ ಕೊಡಿ 3 ರೂಪಾಯಿ ಕೊಡಿ ನೀವೇ ತಗೊಂಡ್ಬಂದು ಹಾಕಿ ಲಾಲ್ ಬಾಗ್ ಸೇರಿದ್ದೆ ಲಾಲ್ ಬಾಗ್ ಸೇರಲ್ಲೂ ಕೂಡ ಅರ್ಧ ಟನ್ ತಗೊಬನ್ನಿ 5 ಟನ್ 6 ಟನ್ ತಗೊಳ್ತಿದ್ದಾರೋ ಅರ್ಧ ಟನ್ ತಗೊಬನ್ನಿ ಅಂತಾರೆ ಅರ್ಧ ಟನ್ ತಗೊಂಡೋದ್ರೆ ನನ್ನ ವ್ಯಾನ್ ಚಾರ್ಜು ಆಗಲ್ಲ ನನ್ನ ಲೇಬರ್ ಚಾರ್ಜು ಆಗಲ್ಲ ಈ ರೀತಿಯಾಗಿ ನನ್ನ ಸಿಕ್ಕಾಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ನಾನು ರೈತನ ಮಗ ಮಣ್ಣಿನ ಮಗ ಎಂದು ಬುರುಡೆ ಬಿಡುವ ರಾಜಕಾರಣಿಗಳು ಇಂದು ರೈತ ಸಂಕಷ್ಟದಲ್ಲಿದ್ದರೂ ಕೇಳುವವರಿಲ್ಲ ಅಧಿಕಾರಿಗಳ ಗೋಸುಂಬೆತನದ ವಿರುದ್ಧ ರೈತರು ಹೋರಾಟಕ್ಕೆ ಇಳಿಯಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತರಾಜ್ ಒತ್ತಾಯಿಸಿದ್ದಾರೆ ಇವತ್ತಿನ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಯಾವುದೇ ರೈತರ ಬಗ್ಗೆ ಕಾಳಜಿ ಇಲ್ಲ ಚುನಾವಣೆ ಸಂದರ್ಭಗಳಲ್ಲಿ ಮಾತ್ರ ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಅಂತೇಳಿ ಅವರೆಲ್ಲ ಬರೀ ನಾಟಕೀಯ ಮಾಡ್ತಕ್ಕಂಥದ್ದನ್ನು ಬಿಟ್ಟರೆ ಕಮಿಷನ್ನು ಕಲೆಕ್ಷನ್ನು ಸೆಲೆಕ್ಷನ್ನು ಎಲೆಕ್ಷನ್ನು ಅಂತೇಳಿ ಇದರ ಈ ವಿಚಾರಕ್ಕೆ ಸೀಮಿತವಾಗಿದ್ದಾರೆ ಹೊರತು ಇಡೀ ರೈತರ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿಯನ್ನು ವಹಿಸ್ತಾ ಇಲ್ಲ ಬೆಂಗಳೂರಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಆಡಳಿತ ಮಂಡಳಿಯ ಆಯ್ಕೆ ನಾಗಮಂಗಲದಲ್ಲಿ ನಡೆಯಿತು ಅಧ್ಯಕ್ಷರಾಗಿ ಡಾಕ್ಟರ್ ಐಎಸ್ ಪ್ರಸಾದ್ ಮತ್ತು ಹಿರಿಯ ಉಪಾಧ್ಯಕ್ಷರಾಗಿ ಗೋಪಾಲ್ ರೆಡ್ಡಿ ಆಯ್ಕೆಯಾದರು ಸಂಸ್ಥೆಯ ಉಪಾಧ್ಯಕ್ಷರಾಗಿ ರಮಚಂದ್ರ ಲಕೋಟಿ ಆಯ್ಕೆಯಾಗಿದ್ದಾರೆ ಡಾಕ್ಟರ್ ಪ್ರಸಾದ್ ರವರು 25 ವರ್ಷಗಳಿಂದ ಸಂಘದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡಿದ್ದು FKCCI ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರಲು ಶ್ರಮಿಸಿದ್ದಾರೆಂದು ಸಂಸ್ಥೆಯ ಸತೀಶ್ ಬ್ಯಾಡರಹಳ್ಳಿ ತಿಳಿಸಿದರು ಆಯ್ಕೆಯಾದ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಯೌವನವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಕಲಿತುಕೊಳ್ಳುವ ಒಳ್ಳೆಯ ಗುಣಗಳು ಮುಂದಿನ ದಿನಗಳಲ್ಲಿ ಉತ್ತಮ ಸಂಸ್ಕಾರ ಕಲಿಯಲು ಸಾಧ್ಯವೆಂದು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ನಾಗಮಂಗಲದಲ್ಲಿ ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದರು ಟಿಬಿ ಬಡಾವಣೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2020 ಮತ್ತು 21ನೇ ಸಾಲಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳ ಪೂರ್ವ ಪರಿಚಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜೀವನದಲ್ಲಿ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ಕಾಲೇಜಿನಲ್ಲಿ ಪಠ್ಯಪುಸ್ತಕದ ಜೊತೆಗೆ ಜಾನಪದ ಮತ್ತು ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತಂದೆ ತಾಯಿಯಂದರಿಗೆ ಕೀರ್ತಿ ತರಬೇಕೆಂದು ತಿಳಿಸಿದರು 16, 17, 18, 19 ಈ ಟೀನೇಜಸ್ನಲ್ಲಿ ನೀವು ಏನು ಕಲಿತಿರೋ ಅದು ಜೀವನ ಇರುತ್ತೆ ಆವಾಗ ನೀವು ಒಳ್ಳೆ ಗುಣಗಳನ್ನು ಯಾವ್ಯಾವ ಸಂಪಾದನೆ ಮಾಡ್ತಿರೋ ಒಳ್ಳೆ ವಿಷಯಗಳನ್ನು ಯಾವ್ಯಾವ ತಿಳ್ಕೊಳ್ತಿರೋ ಅದು ನಿಮ್ಮ ಜೀವಮಾನದಲ್ಲೆಲ್ಲ ಜ್ಞಾಪಕ ಇರುತ್ತೆ ಅದರಿಂದಾಗಿ ಈ ಟೀನೇಜಸ್ ಅನ್ನೋದು ಬಹಳ ಮುಖ್ಯವಾದಂಥ ಸಮಯ ನೀವು ಚಿಕ್ಕವರಾಗಿರುವಾಗ ನಿಮ್ಮ ತಂದೆ ತಾಯಿಗಳು ಸಂಸ್ಕಾರ ಒಂದು ಇದರಲ್ಲಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಹಿರಿಯರ ಕಂಡ್ರೆ ನಮಸ್ಕಾರ ನೋಡಪ್ಪ ಹಿರಿಯರ ಕಂಡ್ರೆ ಪ್ರೀತಿಯಿಂದ ಕಾಣಪ್ಪ ಹೀಗೆ ಇವು ಒಳ್ಳೆ ಗುಣಗಳು ಪ್ರಾಣಿಗಳನ್ನ ಪ್ರೀತಿಯಿಂದ ಕಾಣುವಂಥದ್ದು ಹಿರಿಯರನ್ನ ಗೌರವದಿಂದ ಕಾಣುವುದು ಶಿಕ್ಷಕರಿಗೆ ಗೌರವ ಕೊಡೋದು ತಂದೆ ತಾಯಿಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಕೇಳುವಂಥದ್ದು ಇವೆಲ್ಲವೂ ಒಳ್ಳೆ ಗುಣಗಳು ಆದ್ದರಿಂದ ಈ ಗುಣಗಳನ್ನು ಇವರು ಟೀನೇಜಸ್ ಜೊತೆಯಲ್ಲಿ ಇವರು ಕಲ್ತು
ಈ ಸಂದರ್ಭದಲ್ಲಿ ಲೋಕೇಶ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮದ ಯಾವುದೇ ಶಿಸ್ತುಗಾರ ಭ್ರಷ್ಟಾಚಾರ ನಿರ್ಮೂಲನೆಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಲೋಕಾಯುಕ್ತ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ನಾಗಮಂಗಲದಲ್ಲಿ ತಿಳಿಸಿದರು. ನಾಗಮಂಗಲ ಮಿನಿ ವಿಧಾನಸೌಧದ ಆವರಣದಲ್ಲಿ ಏರ್ಪಡಿಸಿದ್ದ ಭ್ರಷ್ಟಾಚಾರ ನಿರ್ಮೂಲನಾ ಜಾಗೃತಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಎಂಬುದು ಎಲ್ಲ ಇಲಾಖೆಗಳಲ್ಲಿ ಆಸುಹೊಕ್ಕಾಗಿದ್ದು ಸಾರ್ವಜನಿಕ ವಲಯಗಳಲ್ಲಿ ಟೀಕೆಗೆ ಒಳಗಾಗುತ್ತಿದೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಹೆಚ್ಚು ಅಪಾಯಕಾರಿಯಾಗಿದೆ. ಇದನ್ನು ಬೇರು ಸಮೇತ ಕಿತ್ತು ಹಾಕಬೇಕಾದರೆ ನಾವು ಎಚ್ಚೆತ್ತುಕೊಳ್ಳಬೇಕು ಎಂದರು. ಏನೋ ಎಷ್ಟೊಂದು ನೋಡೋ, ಎಷ್ಟೊಂದು ಒಳ್ಳೆ ಜೀವನ ಮಾಡಿದ್ದಾರೆ, ಎಷ್ಟೊಂದು ಖುಷಿಯಾಗಿದೆ, ಮಕ್ಕಳೇ ದೊಡ್ಡ ಆಸ್ತಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನೀವೇ ತಾನೇ ನಮ್ಮ ನಡುವೆ ಇದ್ದರು ಬದುಕ್ತಾ ಇದ್ದಾರೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಒಂದು ಬಗ್ಗೆ ಒಂದು ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡ್ಬೋದು, ಏನೇನು ಮಾಡೋದು, ಅದ್ರ ಒಳಗಿನ ಜೀವನ ಯಾರಿಗೆ ಪರಿಶುದ್ಧವಾದ ಜೀವನ ಅಲ್ವಾ? ಒಬ್ಬ ವ್ಯಕ್ತಿನ ನಾವು ಒಬ್ಬ ಹೇಳ್ಬೋದು ಅಷ್ಟೇ, ಸಾವಿರಾರು ಜನ ಹೇಳ್ಬೇಕು ಒಳ್ಳೆಯ. ಕಾರ್ಯಕ್ರಮದಲ್ಲಿ ಕುಯಿ ಅಹಮದ್, ಚಂದ್ರಮೌಳಿ, ಮಹದೇವಯ್ಯ, ಶಾಂತಾ ಹಾಜರಿದ್ದರು. ಮಳವಳ್ಳಿ ತಾಲೂಕು ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಹೊನ್ನಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮಳವಳ್ಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಹಾಲು ಉತ್ಪಾದಕರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಾದೇಶ್ ಮಾತನಾಡಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಜಮೀನನ್ನು ಖರೀದಿ ಮಾಡುತ್ತೀರಿ, ಆದರೂ ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ಗೆ ಅಲೆಯುವ ಸಂದರ್ಭ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಆಗುವ ಖರ್ಚುಗಳನ್ನು ಸರ್ಕಾರದ ವತಿಯಿಂದ ನೀಡುತ್ತೇವೆ. ನಿಮ್ಮ ಸಮೀಪದ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಉಚಿತ ಕಾನೂನು ಸಲಹೆ ಪಡೆಯಬಹುದು ಎಂದರು. ಕರ್ನಾಟಕ ನ್ಯಾಯಾಲಯದ ಒಂದು ನಿರ್ದೇಶನದ ಮೇರೆಗೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ಮತ್ತು ಪ್ರತಿ ಗ್ರಾಮಗಳಿಗೂ ನಾವು ಭೇಟಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಕಾನೂನಿನ ಬಗ್ಗೆ ಸೌಲಭ್ಯಗಳು ಮತ್ತು ಅದನ್ನು ಅರಿವು ಮೂಡಿಸೋದು ಅಷ್ಟೇ. ಆ ಕಾರಣಕ್ಕೆ ಇಲ್ಲಿ ಪಾಂಪ್ಲೆಟ್ಸನ್ನು ನಿಮಗೆ ವಿತರಣೆ ಮಾಡ್ತೀವಿ. ಭಾಳ ಸಿಂಪಲ್ ಇದೆ, ಓದಿ ಅಥವಾ ಓದಲಿಕ್ಕೆ ಬರೆದಿದ್ದವರು ತಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳ ಕಡೆಯಿಂದ ಓದಿಸಿ ತಿಳ್ಕೊಳ್ಳಿ ಇದ್ರ ಬಗ್ಗೆ, ಮತ್ತು ಬೇರೆಯವ್ರಿಗೂ ಕೂಡ ಮಾಹಿತಿ ಕೊಡಬೇಕು ಅನ್ನೋದು ಅಷ್ಟೇ ಇದ್ರ ಉದ್ದೇಶ. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಐಶ್ವರ್ಯ ಚಿದಾನಂದ ಪಟ್ಟಣ ಶೆಟ್ಟಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಾಡಿನಲ್ಲಿ ಹಲವಾರು ರೈತರು ಮೋಸ ಹೋಗುತ್ತಿದ್ದಾರೆ. ನಿಮ್ಮ ಕೆಲಸಗಳನ್ನು ಬಿಟ್ಟು ಕೋರ್ಟ್ ಕಚೇರಿ ಅರಿಯುವಂತಾಗಿದೆ, ಕಾನೂನು ಅರಿವು ಕಾರ್ಯಕ್ರಮ ಮಾಡುತ್ತಿದ್ದೇವೆ, ಇದು ನಿಮಗೆ ಉಪಯೋಗವಾಗಲಿದೆ ಎಂದರು. ಕಾನೂನಿನ ಸಮಸ್ಯೆಯಿಂದ ದೂರ ಇರಬೇಕು ಅಂತ ನಾವು ಎಲ್ಲರಿಗೂ ನಿಮಗೆ ಇದು ಅರಿವು ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಬಹಳ ಜನ ನ್ಯಾಯಾಲಯಕ್ಕೆ ಬರ್ತಾ ಇದ್ದೀರ ಸಣ್ಣ ಸಣ್ಣ ವಿಷಯಕ್ಕೆ, ಅದು ಬರುವುದು ಅವಶ್ಯಕತೆ ಇದೇ ಇಲ್ವಾ ನೀವು ನೋಡಬೇಕು. ಕಾರ್ಯಕ್ರಮದಲ್ಲಿ ರವಿ ಸೆಂಥಿಲ್, ಮುತ್ತುರಾಜು, ಮಲ್ಲಪ್ಪ, ಜಗದೀಶ್ ಸೇರಿದಂತೆ ಇನ್ನಿತರರಿದ್ದರು. ಹೆಣ್ಣು ಮಕ್ಕಳಿಗೆ ಉದ್ಯೋಗ ಶಿಕ್ಷಣ ಮಾತ್ರವಲ್ಲದೆ ಮನೆಗಳಲ್ಲೂ ಸುರಕ್ಷತೆಯನ್ನು ನೀಡುವ ನಿಟ್ಟಿನಲ್ಲಿ 112 ಸಹಾಯವಾಣಿ ಉಪಯುಕ್ತವಾಗಿದೆ ಎಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಧನಂಜಯ್ಯ ಮಳವಳ್ಳಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪುರ ಪೊಲೀಸರು ಆಯೋಜಿಸಿದ್ದ ತುರ್ತು ಸಂದರ್ಭದಲ್ಲಿ ಸಹಾಯಕ್ಕಾಗಿ 112 ಕರೆ ಮಾಡಿ ಎಂಬ ಸಾರ್ವಜನಿಕ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆರಂಭಿಕ ಹಂತದಲ್ಲಿಯೇ ಹಲವು ಸಮಸ್ಯೆಗಳನ್ನು ಬಗೆಹರಿಸಿ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಹಾಯವಾಣಿಯ ಒಂದು ವಾಹನದಲ್ಲಿ 3 ಪೊಲೀಸ್ ಸಿಬ್ಬಂದಿ ಇರುತ್ತಾರೆ. ಎಲ್ಲ ಕರೆಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದರು. ಈಗ ಪ್ರಸ್ತುತ ಹಂತದಲ್ಲಿ 16 ಗಾಡಿ ಕೆಲಸ ಮಾಡ್ತಾ ಇದ್ದಾರೆ. 2 ಠಾಣೆಗೆ 1 ಗಾಡಿ ಇದೆ, ಅದು 24 hours ಇರುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಆದರೆ, ಯಾವುದೇ ಜಗಳ ಆಯಿತು, ಕೊಲೆ ಆಯಿತು, ದರೋಡೆ ಆಯಿತು, ಅಥವಾ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆಯಿತು, ಇಮಿಡಿಯೇಟಾಗಿ ನೀವು 1 ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ಬರ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಪ್ರಸಾದ್, ಸುನೀಲ್ ಕುಮಾರ್, ಹನುಮಂತ ಕುಮಾರ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳಿನಲ್ಲಿ ಭೀಕರ ಕೊಲೆ. ಆಟೋ ಚಾಲಕ ನಾಶಿರ್ ಅಹಮದ್ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ. ಆರೋಪಿಗಳ ಬಂಧನಕ್ಕೆ ಕುಟುಂಬದವರ ಒತ್ತಾಯ. ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡಿಕೊಳ್ಳದ ನಿರಾಣಿ ಶುಗರ್ಸ್ ಕಾರ್ಖಾನೆ. ನೌಕರರ ಬದುಕು ಅತಂತ್ರ, ಕಾಂಗ್ರೆಸ್ ಮುಖಂಡ ರವೀಂದ್ರ ಆರೋಪ. ಶ್ರೀರಂಗಪಟ್ಟಣದಲ್ಲಿ ನಿಲ್ಲದ ಕುಂಭದ್ರೋಣ ಅವಾಂತರ. ರೈತರ 106 ಬೆಳೆ ನಾಶ, ಶಾಸಕ ರವೀಂದ್ರ ಶ್ರೀಕಂಠಯ್ಯರವರಿಂದ ಪರಿಶೀಲನೆ. ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕ್ಯಾಂಟರ್. ವಿದ್ಯುತ್ ಕಂಬಗಳಲ್ಲಿ ಅವಾಂತರ. ನಾಗಮಂಗಲದಲ್ಲಿ ಕಾರನ್ನು ಅವಾಯ್ಡ್ ಮಾಡಲು ಹೋದಾಗ ಜರುಗಿದ ಘಟನೆ. ಬಾಳೆ ಬೆಳೆದ ರೈತನ ಬದುಕು ಅತಂತ್ರ. ಕೇಳುವರಿಲ್ಲ ಅನ್ನದಾತನ ಗೋಳು. ಜನಪ್ರತಿನಿಧಿಗಳ ವಿರುದ್ಧ ಪ್ರಾಂತ ರೈತ ಸಂಘ ಆರೋಪ.
ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನೆ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.